ಸರ್ ದರ್ಶನ್ ಬಗ್ಗೆ ಸರ್ ನಮ್ಮ ಬಾಸ್ ಬಗ್ಗೆ ಏನು ಹೇಳೋದು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂದರೆ ನಾವು ಸಿಕ್ಕಾವಟ್ಟು ಅಭಿಮಾನಿಗಳು ನೋವಲ್ಲಿದ್ದೀವಿ ಇನ್ ಕೇಸ್ ಎಲ್ಲಾರು ಒಂದು ವಿಡಿಯೋ ಕಂಡ್ರೆ ಸಾಕು ಅದಕ್ಕೆ ಲೈಕ್ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಅಷ್ಟು ನನ್ಗೆ ಅವ್ರ ಮೇಲೆ ಅಭಿಮಾನ ಈಗ ನೆನ್ನೆ ಹಾಸ್ಪಿಟ್ಲ್ ಹತ್ರ ಹೋಗೋರೆ ಅಭಿಮಾನಿಗಳು ನೋಡಿದ್ರಲ್ಲ ಅವ್ರಿಗೆ ಇರೋ ಕ್ರೇಜು ಯಾರಿಗೂ ಇಲ್ಲ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ದಿವಸ ಯಾವ್ದೋ ಈಗ ರೀಸೆಂಟ್ ಆಗಿ ಒಂದು ಫಿಲ್ಮ್ ರಿಲೀಸ್ ಆಯ್ತು ಯಾರ್ದೋ ಕೇಸ್ ಬಿಡಿ ನಮ್ಮ ಬಾಸ್ ಬಿಡಿ ಅದರ ಯಾರೋ ಇರೋರದು ಫಿಲಿಮ್ ರಿಲೀಸ್ ಆಯ್ತು ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಡಿ ಬಾಸ್ ಅಭಿಮಾನಿಗೆ ಆ ಅದೇನೋ ಅಪ್ಪು ಗಿಪ್ಪು ಏನೋ ಅಂದ ಅನ್ನೋ ವಿಚಾರ ಇಟ್ಕೊಂಡು ಅವ್ರನ್ನೇನೋ ಕಣೆ ಈಗ ಸಾರಿ ಕೇಳಿಸಿದ್ರಲ್ವಾ ಅವ್ರು ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್ ಬೇಜಾರು ಆದ್ರೂ ಪರವಾಗಿಲ್ಲ ಬೇರೆ ಎಲ್ಲಾ ಅಭಿಮಾನಿಗಳು ಹೇಳೋದೊಂದೇ ಅವ್ರಿಗೆ ಒಂದು ಮಾತು ಹೇಳಕ್ ಹೇಳ್ತೀನಿ ಅವರು ಕುಡುಕ್ ಫ್ಯಾನ್ಗಳು ಆಗಬೇಡಿ ಅಂತ ಹೇಳವನಲ್ವಾ ಅವನು ಕುಡುಕ್ ಫ್ಯಾನ್ಗಳು ಆಗಬೇಡಿ ಅಂತ ಹೇಳೋನಲ್ವಾ ಅವನಿಗೆ ಮರ್ಯಾದೆ ಏನಾರು ಇದ್ದರೆ ಅವ್ನಿಗೆ ಒಂಚೂರು ಗೌರವ ಅನ್ನೋದಿದ್ದರೆ ಅವ್ನು ಬಂದ್ಬಿಟ್ಟು ಮೀಡಿಯಾದಲ್ಲಿ ಬಂದು ಸ್ವಾರಿ ಕೇಳಬೇಕು ಲೆಕ್ಕಾಚಾರದಲ್ಲಿ ಈಗ ಹೆಂಗೆ ನಮ್ಮ ಡಿ ಬಾಸ್ ಅಭಿಮಾನಿ ಸ್ವಾರಿ ಕೇಳ್ಸವ್ನೆ ಅದೇ ಥರ ಅವನು ಅವ್ನಿಗೇನಾರು ಅಭಿಮಾನ ಅನ್ನೋದಿದ್ರೆ ಅಪ್ಪು ಮೇಲೆ ಅಪ್ಪು ಸರ್ ಮೇಲೆ ಅಭಿಮಾನ ಇದ್ದರೆ ಅವ್ನು ಬಂದ್ಬಿಟ್ಟು ಸ್ವಾರಿ ಕೇಳ್ತರೆ ಅದಕ್ಕೆ ಒಳ್ಳೆ ಗೌರವ ಐತೆ ಅವ್ನು ಯಾರೋ ಹುಡುಕ್ ಫ್ಯಾನ್ಗಳು ಆಗಬೇಡಿ ಅಂತ ಹೇಳಿದ್ನಲ್ಲ ಅವ್ನಿಗೆ ಮಾತ್ರ ಇದು ಹೇಳ್ತಾರೆ ಈಗ ನೀವು ಟ್ರಿಗರ್ ಮಾಡಿದಕ್ಕೆ ತಾನೇ ಡಿ ಬಾಸ್ ಅಭಿಮಾನಿಗಳು ಈ ತರ ಮಾತಾಡೋದು ಈಗ ಫಸ್ಟ್ ನಾವು ಕಷ್ಟದಲ್ಲಿ ಇದೀವಿ ನಾವು ನೊಂದಿರ್ತೀವಲ್ವಾ ಈಗ ಡಿ ಬಾಸ್ ಬಗ್ಗೆ ನೀನ್ ಕೇಳ್ತಾ ಮಾತಾಡಿದ್ರೆ ನಿನ್ಗೆ ಏನ್ ಅನಿಸ್ತದೆ ನಮ್ಮ ಬಾಸ್ ಬಗ್ಗೆ ಹಂಗಂದ ಅಂತ ನಾನು ಮಾತಾಡ್ತೀನಿ ಈಗ ಅವನು ಸಿಂಗಲ್ ಸಿಕ್ಕಿದ್ರೆ ನೂರ್ ಜನ ಸುತ್ತಗೊಂಡ್ರೆ ಅವನು ಏನು ಆಗಲ್ಲ ಈಗ ನೂರ್ ಜನಕ್ಕೆ ಒಬ್ಬ ಡಿ ಬಾಸ್ ಅಭಿಮಾನಿ ಸಿಕ್ಕಿದ್ರೆ ಅಲ್ಲಿ ಸಾರಿ ಕೇಳಿಸ ಕೇಳಿಸ್ತಾರೆ ಈಗ ಅವನು ನಮ್ಮ ಬಾಸ್ ಫಿಲ್ಮ್ ಡೆವಿಲ್ ರಿಲೀಸ್ ಆದಾಗ ಅವ್ನು ಒಬ್ನೇ ಬಂದ್ ಥಿಯೇಟ್ರಲ್ಲಿ ನಿಂತ್ಕೊಳ್ಳಿ ಕುಡುಕ್ ಫ್ಯಾನ್ ಯಾರು ಅಂತ ನಾವು ತೋರಿಸ್ತೀವಿ ಅವನ ಅಲ್ಲಿ ತಿರುಗಾ ಥಿಯೇಟ್ರಿಂದ ಆಚೆ ಹೋದ್ರೆ ಕೇಳಿಬೇಕಾರೆ ಹೌದು ಸರ್ ಇವಾಗ ಜರ್ಶನ್ ಅವ್ರನ್ನ ಇನ್ನೊಂದು ವಿಷಯ ಟಾರ್ಗೆಟ್ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ಸುತ್ತಾ ನಿಮಗೆ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ರಾಜಕೀಯವಾಗೂ ಮಾಡ್ತಾವ್ರೆ ಇನ್ ಕೇಸ್ ಸ್ವಲ್ಪ ನಿಮಗೆ ಗೊತ್ತಿರೋ ಪ್ರಕಾರ ನೀವು ಬೇಜಾರು ಮಾಡ್ಕೊಬೇಡಿ ಮೀಡಿಯಾದವ್ರದ್ದು ಸ್ವಲ್ಪ ಹಿಂದ್ ಇರ್ತದಲ್ಲ ಹಳೇದ ಪಳೆದೆಲ್ಲ ಎತ್ಕೊಂಡು ತೋರಿಸಿದ್ದೇ ತೋರಿಸ್ತಾರೆ ಈಗ ಯಾವುದಾದ್ರು ಈಗ ಮೊನ್ನೆ ನೆನ್ನೆ ನಡೀತಪ್ಪ ಯಾವ ಯಾವ್ದೋ ರೇಪು ಗೀಪು ಅದೇನು ಐದು ಪೈಸೆನೂ ತೋರಿಸಲ್ಲ ಒಂದು ಹತ್ತು ನಿಮಿಷನೂ ತೋರ್ಸಲ್ಲ ಬರೀ ಡಿ ಬಾಸ್ತು ಈಗ ಏನೋ ಕೋರ್ಟ್ ಅದೇ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ ಬರೀ ಅದೇ ತೋರಿಸ್ತಾರಪ್ಪ ಏನು ಅಂದ್ರೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಐತೆ ಆದ್ರಿಂದ ಟಿ ಆರ್ ಪಿ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಎನಿ ಟೈಮ್ ತೋರಿಸ್ತಾರೆ ಬೇರೆ ಏನು ಉದ್ದೇಶ ಇಲ್ಲ ಅದೇ ಬೇರೆ ಯಾರ ಈರೋ ಈ ಜಾಗದಲ್ಲಿ ಅದೇ ಕೇಸಲ್ಲಿ ಇದ್ದಿದ್ರೆ ಯಾರು ನೋಡ್ತಿದ್ದಿಲ್ಲ ಟಿ ಆರ್ ಪಿಲಿ ಏನು ಒಂದ ವಾರನೂ ಗೊತ್ತಿದ್ದಿಲ್ಲ ಅದು ಇದಂತೂ ನೂರಕ್ಕೆ ನೂರು ಸತ್ಯ ಸರ್ ಸರ್ ಅವರು ಬೆನ್ನೋ ಅಂದ್ಬಿಟ್ಟು ಇತ್ತೀಚೆಗೆ ತುಂಬಾ ಹೆಲ್ತ್ ಇಶ್ಯೂ ಆಗಿದೆ ಅದು ಸಿಕ್ಕ ತುಂಬಾ ಹರ್ಟ್ ಆಗದೆ ಚಾಮುಂಡೇಶ್ವರಿ ತಾಯಿ ಬೇಗ ಗುಣಮುಖರಾಗಿ ಆಚೆ ಬರೋ ಥರ ನಮ್ಮ ಬಾಸ್ಗೆ ಒಂದು ಆಶೀರ್ವಾದ ಅಂತ ಕೇಳ್ಕೊತೀನಿ ಸರ್ ಸರ್ ಇವಾಗ ಅವರು ಹೇಗೇನೆಷ್ಟು ಮಾತಾಡ್ತಾರಲ್ಲ ದರ್ಶನ್ ಅವ್ರು ಹೇಗೆನೆಷ್ಟು ಫಾರ್ ಎಕ್ಸಾಂಪಲ್ ಅವ್ರಿಗೆ ನೆನ್ನೆ ಗೊತ್ತಾಗಿ ಗೊತ್ತಾಗಿದೆ ಅಂತ ಅನ್ಸುತ್ತಾ ಅವರು ಜಸ್ಟ್ ಒಂದು ಹಾಸ್ಪಿಟ್ಲ್ಗೆ ಬಂದಾಗ್ಲೇನೆ ಅಭಿಮಾನಿಗಳು ಶಿಲ್ಲೆ ಚಪ್ಪಾಳೆ ಹೊಡೆದು ಸರ್ ದರ್ಶನ್ ಸರ್ ಈ ರೋಡಲ್ಲಿ ಬರ್ತಾರೆ ಅಂತ ಗೊತ್ತಾದ್ರೇನೇ ಜಸ್ಟ್ ಐದು ನಿಮಿಷದಲ್ಲಿ ಒಂದು ಎರಡು ಸಾವಿರ ಜನ ನಿಂತಿರ್ತಾರೆ ಬದೇ ಬರೀ ಐದೈದು ನಿಮಿಷ ಸಾಕು ಎರಡು ಸಾವಿರ ಜನ ನಿಂತಿರ್ತಾರೆ ಆ ಥರ ಅಭಿಮಾನಿಗಳ್ನ ಡಿ ಬಾಸ್ ಒಬ್ರು ಸುಮ್ಮನೆ ಯಾರ್ಯಾರ್ದೋ ಈಗ ಬಾಸ್ ಬಾಸ್ ಅಂತ ಕರಿತಾರಲ್ಲ ಯಾರು ಇಲ್ಲ ಸರ್ ಕರ್ನಾಟಕಕ್ಕೆ ಒಬ್ರೇ ಬಾಸು ಡಿ ಬಾಸು ಗೂಗಲ್ ಸರ್ಚ್ ಮಾಡಿದ್ರು ಸತ ಡಿ ಬಾಸೇ ಬರೋದು ನಮ್ಮ ಬಾಸ್ದು ಈಗಲೂ ಟ್ರೆಂಡಲ್ಲೇ ಇರೋದು ಡಿ ಬಾಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಡಿ ಬಾಸೇ ಬರೋದು ಎಸ್ ಡಿ ಇವೆಲ್ಲ ಎಲ್ಲ ಯಾ ಲೆಕ್ಕನೇ ಇಲ್ಲ ಸರ್ ಇದು ಬೇಕಾದ್ರೆ ನೂರಕ್ಕೆ ನೂರು ಭಾಗ ನಾನು ಹೇಳ್ತೀನಿ ಈ ರೋಡಲ್ಲಿ ಏನಾರು ಡಿ ಬಾಸ್ ಬರ್ತಾರೆ ಅಂತ ಹೇಳಿ ಎರಡು ಸಾವಿರ ಜನ ನಿಂತಿಲ್ಲ ಅಂದರೆ ಕೇಳಿ ಐದೈದು ನಿಮಿಷ ಸಾಕು ಇನ್ನು ಅರ್ಧ ಗಂಟೆ ಅಂದರೆ ನೀವು ಲೆಕ್ಕನೇ ತಗೋಬೇಡಿ ಇಂಥ ಜಾಗದಲ್ಲಿ ಅವ್ರಂದ್ರೆ ಅಂದ್ರೆ ಡಿ ಬಾಸು ಅಲ್ಲಿ ಅಭಿಮಾನಿ ಸಂಖ್ಯೆ ಕಮ್ಮಿನೇ ಆಗಲ್ಲ ಸರ್ ಕ್ರೇಷ್ಗೆ ಸುಲ್ತಾನ್ ಅವರು ಸರ್ ಮೊನ್ನೆ ಇದು ಸಿನಿಮಾ ನೋಡಿದ್ರ ಪೋರ್ಕಿ ರಿಲೀಸ್ ಆಗಿತ್ತು ಸರ್ ನಾನು ಕರಿಯಾ ಫಿಲಿಮ್ನೇ ಮತ್ತೆ ಹೋಗಿ ನೋಡಿದ್ದೀನಿ ತಿರ್ಗಾ ಇಲ್ಲಿ ವೀರ್ಯಸ್ ಥಿಯೇಟ್ರಲ್ಲಿ ಪೊರ್ಕಿ ಫಿಲಿಮ್ ಮತ್ತೆ ನೋಡಕ್ ಹೋಗಿದ್ದೆ ನಾವು ಬಿಗ್ ಫ್ಯಾನ್ ನಾನು ಮೆಜೆಸ್ಟಿಕ್ ಫಿಲಿಮ್ನ ಆ ಫಿಲಿಮ್ ನಾನು ಇನ್ನೂ ಅವ್ ಚಿಕ್ಕ ಅನಿಸ್ತದೆ ನಮ್ಮ ತಂದೆಯರು ಆ ಫಿಲಿಮ್ ನೋಡ್ಕೊಂಡ್ ಬಂದಿದ್ರು ನಮ್ಮ ರೇ ಯಾರೋ ಕಣೆ ಶ್ರೀನಿವಾಸ್ ಮಗ ಅಂತ ಅಂತಕೊಂಡು ಸಕ್ಕದ ಮಾಡೋಣ ಹುಡ್ಗ ಯಂಗ್ಸ್ಟರ್ ಹುಡುಗ ಅಂತ ನಮ್ಮ ತಂದೆ ನನಗೆ ಹೇಳಿದ್ರು ನಾವು ಅವಾಗ ಚಿಕ್ಕರು ಊರುಗಳಲ್ಲವಾಗ ವಿ ಸಿ ಪಿ ಅಂತ ಹಾಕೋರು ಡಿ ವಿ ಡಿಲಿ ಆಗ ನಾವು ಊರಲ್ಲಿ ಜಗಳ ಮಾಡಿಬಿಟ್ಟು ಅದು ಮೆಜೆಸ್ಟಿಕ್ ಫಿಲಿಮ್ ಹಾಕಿ ನಾವು ನೋಡಬೇಕು ನೋಡಬೇಕು ಅಂದ್ಬಿಟ್ಟು ಆಗ ಹಾಕ್ಸಿ ಆ್ಯಕ್ಟಿಂಗ್ ಐತಲ್ಲ ಈ ಎಲ್ಲ ಹಲ್ಗಳು ಎಲ್ಲ ಆಗಿ ಒಂಥರ ಈ ಪೊರ್ಕ್ ಪೊರ್ಕಿ ಹಂಗೆ ಈ ಸ್ಲಮ್ಮರ್ ಥರ ಮಾಡ್ತಾರಲ್ಲ ಆ ಶೇಪಲ್ಲಿ ಮಾಸ್ ಲುಕ್ಕು ಸರ್ ಆ ಫಿಲಿಮಿಂದಲೇ ನಾನು ಸಖತ್ ಬಾಸ್ ಅಭಿಮಾನಿ ಬಿಗ್ ಫ್ಯಾನ್ ನಾನು ಮನೆಯಿಂದ ಅಂತ ಅಲ್ಲ ಮ್ಯಾಜೆಸ್ಟಿಕ್ ಫಿಲಿಮ್ ಬತ್ತಲ್ಲ ನಮ್ಮ ತಂದೆಯರು ಹೋಗಿ ನೋಡ್ಕೊಂಡ್ ಬಂದಿದ್ರು ಆವಾಗ ಏ ಯಾರೋ ಒಳ್ಳೆ ಯಂಗ್ಸ್ಟರ್ ಹುಡ್ಗ ಕಣ ಒಳ್ಳೆ ಐಟು ವೈಟ್ ಮಸ್ತಾಗಿ ಅವನೇ ಸಕ್ಕತ್ ಅವನೇ ಕಣ ಹುಡ್ಗ ಮಾತ್ರ ಏನೋ ತೋಗದೀವಿ ಶ್ರೀನಿವಾಸ್ ಮಗ ಅಂತೆ ಚೆನ್ನಾಗೈತ್ ಕಣ ಫಿಲಿಮ್ ಮಗ ಅಂತ ನಮ್ಗೆ ಅವಾಗ ಒಂದು ನೆನಪು ಅವಾಗೊಂದ್ ಏತ್ ಟೈಂತ್ ಆಸು ಪಾಸಲ್ಲಿ ಇದ್ದಾಗ ನಾವ್ ಅವಾಗ ಥಿಯೇಟರ್ಗೆ ಹೋಗಿ ಬಿಡ್ತಿದ್ದಿಲ್ವಲ್ಲ ಮನೆಯಲ್ಲೆಲ್ಲ ಸರ್ ಕೊನೆಯದಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಏನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಡಿ ಬಾಸ್ ಅಭಿಮಾನಿಗಳಿಗೆ ಮಾಡಿ ಈಗ ಸುಮ್ಮನೆ ಬಾಸ್ ಹೆಸರಿಟ್ಕೊಂಡು ಕೆಲವು ಟ್ರೋಲ್ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಏನು ಸಮಸ್ಯೆಯನ್ನು ಮಾಡ್ಕೊಳ್ದಂಗೆ ಯಾರ ಬಗ್ಗೆ ಏನು ಹೇಳ್ದಂಗೆ ಒಳ್ಳೆ ಒಪಿನಿಯನ್ನು ನಮ್ಮ ಬಾಸ್ ಬಗ್ಗೆ ಹೇಳ್ಕೊಂಡು ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಅಂತ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಬೇಗ ಬರಲಿ ಅಂದ್ಬಿಟ್ಟು ಒಂದು ಕೋರಿಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಅಭಿಮಾನಿಗಳಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಥ್ಯಾಂಕ್ ಯು ಸರ್